ಯಾವಾಗ ನನ್ನ ರೈತರ ಸಾಲ ಮನ್ನಾಗೆ 14 ತಿಂಗಳಲ್ಲಿ 25,000 ಕೋಟಿ ಹಣವನ್ನು ಹೊಂದಿಸಿ 26 ಲಕ್ಷ ಕುಟುಂಬಗಳಿಗೆ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ನಮ್ಮ ಚುಂಚನಗಿರಿಯ ಮಹಾಸ್ವಾಮಿಗಳು ನ್ಯೂ ಜರ್ಸಿನಲ್ಲಿ ಒಂದು ಕಾಲಭೈರವೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು. ಆ ಕಾಲಭೈರವೇಶ್ವರ ದೇವಸ್ಥಾನವನ್ನು ಶಂಕುಸ್ಥಾಪನೆ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ನೀನೇ ಬರಬೇಕು ಅಂತೇಳಿ ನನ್ನ ಮೇಲೆ ಆದೇಶ ಮಾಡಿದ್ರು. ಪರಮಪೂಜ್ಯ ಸ್ವಾಮೀಜಿಯವರು ಇಲ್ಲ ನೀನು ಬರಲ್ಲ ಅಂದರೆ ಪ್ರೋಗ್ರಾಮೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು. ನಾನು ಹೇಳಿದೆ ಕಾಲಭೈರವೇಶ್ವರ ದೇವಸ್ಥಾನದ ಪೂಜಾ ಕಾರ್ಯಕ್ಕೆ ಅಲ್ಲಿ ಶಂಕುಸ್ಥಾಪನೆಗೆ ನಾನು ಬರ್ತೀನಿ ಬುದ್ಧಿ, ಅದರ ಬಗ್ಗೆ ನೀವು ಅನುಮಾನ ಇಟ್ಕೊಳ್ಳೋದು ಬೇಡ ಅಂದೆ. ನನಗೆ ಭಾಳ ಜನ ಹೇಳಿದ್ರು ನೀವಿಲ್ಲ, ನೀವೇನಾದರೂ ಅಲ್ಲಿ ಅಮೇರಿಕಾಗೆ ಹೋದರೆ ಈ ಸರ್ಕಾರ ತೆಗೀತಾರೆ ಅಂದರು. ನನಗೆ ಗೊತ್ತಿತ್ತು ಸರ್ಕಾರ ತೆಗೀತಾರೆ ಅಂತೇಳಿ, ಯಾಕೆಂದ್ರೆ ಉಳಿಸಲ್ಲ ಅನ್ನೋದು ಗೊತ್ತು ನನಗೆ. ನನಗೆ ಬೇಕಾಗಿದ್ದು ನನ್ನ ರೈತರ ಸಾಲ ಮನ್ನಾ, ನಾನು ಮುಖ್ಯಮಂತ್ರಿಯಾಗಿ ಠಿಕಾಣಿ ಹೊಡಬೇಕು ಅಂತ. ಇವತ್ತು ಮಂಡ್ಯ ಜಿಲ್ಲೆಗೆ 700 ಕೋಟಿಗೂ ಹೆಚ್ಚಿನ ಹಣ ಇವತ್ತು ಸಾಲ ಮನ್ನಾ ದುಡ್ಡು ಬಂದಿದೆ. 700 ಕೋಟಿ. ನಮ್ಮ ಮಾಧ್ಯಮದ ಸ್ನೇಹಿತರುಗಳು ನಿಮಗೆ ನೆನಪಿಸ್ಕೊಡ್ತೇನೆ, ರೈತರು ಸಾಲ ಮನ್ನಾ ಘೋಷಣೆ ಮಾಡಿದಾಗ ನಮ್ಮ ಮಾಧ್ಯಮದ ಕೆಲವು ಮಿತ್ರರು ಹೇಳ್ತಾರೆ ಇವತ್ತು ಈ ಸಾಲ ಮನ್ನಾ ಮಾಡ್ತಾ ಇರೋದು ಕುಮಾರಸ್ವಾಮಿ ಒಕ್ಕಲಿಗರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದಾನೆ, ಬೇರೆ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದಿಲ್ಲ, ಈ ಸಾಲ ಮನ್ನಾ ಒಕ್ಕಲಿಗರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು 2-3 ದಿವಸ ನಿರಂತರವಾಗಿ ಹೊಡೆದರು ಮಾಧ್ಯಮದಲ್ಲಿ. ಇವತ್ತು ಈ ಸಾಲ ಮನ್ನಾ ಯೋಜನೆಯಲ್ಲಿ ಅನುಕೂಲ ಆಗಿದ್ದರೆ ಒಕ್ಕಲಿಗರಿಗಿಂತ ಹೆಚ್ಚಾಗಿ ವೀರಶೈವ ಸಮಾಜಕ್ಕೆ ಅನುಕೂಲ ಆಗಿದೆ. ಇವತ್ತು ಬೆಳಗಾವಿ ಜಿಲ್ಲೆಗೆ ಸುಮಾರು 3,000 ಕೋಟಿ ಇವತ್ತು ಸಾಲ ಮನ್ನಾ ಯೋಜನೆಯಲ್ಲಿ ಹಣ ಹೋಗಿದೆ, 3,000 ಕೋಟಿ. ಇಲ್ಲಿ ಮಂಡ್ಯ ಜಿಲ್ಲೆಗೆ ಬಂದಿರೋದು 700 ಕೋಟಿ. ಯಾಕಂದರೆ ಈ ಸಾಲ ತಗೊಂಡಿದ್ದಷ್ಟೇ, ಅಲ್ಲಿಂದ ನಿಮ್ಮ ಬಾಗಲಕೋಟೆ ಬಿಜಾಪುರ 2,000 ಕೋಟಿ, 2,000 ಕೋಟಿ, 2,500 ಕೋಟಿ ಈ ರೀತಿ ಮನ್ನಾ ಆಗಿದೆ. ಇದು ನನ್ನ ರೈತರು ಈ ಭಾಗ ಆ ಭಾಗದ ಪ್ರಶ್ನೆ ಇಲ್ಲ ನನಗೆ. ನನ್ನ ಕನ್ನಡ ನಾಡಿನ 31 ಜಿಲ್ಲೆಯ ರೈತರು ನನ್ನ ಅಣ್ಣ ತಮ್ಮಂದರು, ನನ್ನ ರೈತರ ಬದುಕನ್ನು ನೋಡಬೇಕಾಗಿತ್ತು. ನಿಮಗೆ ನೆನಪಿಸ್ಕೊಡ್ತೇನೆ, ನನ್ನ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿತ್ತು ಸಿದ್ದರಾಮಯ್ಯನವ್ರ ಕಾಲದಲ್ಲಿ. ನನ್ನ ಮಗನ ಸಿನಿಮಾ ಜಾಗ್ವಾರ್ ಸಿನಿಮಾ ಮಂಡ್ಯ ಪಟ್ಟಣದಲ್ಲಿ ಅವತ್ತು ಏನು ಆ ಒಂದು ಆಡಿಯೋ ಕ್ಯಾಸೆಟ್ ಬಿಡುಗಡೆ ಸಮಾರಂಭ, ಅವತ್ತು ಒಂದೇ ದಿನ ಸುಮಾರು 75ಕ್ಕೂ ಹೆಚ್ಚು ರೈತ ಕುಟುಂಬದ ತಾಯಂದ್ರನ್ನ ಕರೆಸಿ ಅವತ್ತು ಪ್ರತಿ ಕುಟುಂಬಕ್ಕೆ 50,000 ರೂಪಾಯಿ ಚೆಕ್ಕನ್ನು ಸನ್ಮಾನ್ಯ ದೇವೇಗೌಡರ ಕೈಲೇ ಕಳಿಸಿದೆ ಕೊಟ್ಟೆ. ಅದಷ್ಟೇ ಅಲ್ಲ, ನಾಗಮಂಗಲದಲ್ಲಿ ಅವತ್ತು ಆತ್ಮಹತ್ಯೆ ಮಾಡ್ಕೊಂಡಂಥವ್ರೇನಿದ್ದಾರೆ ಪಾಪ ನನ್ನ ಜೊತೆಲೇ ಇದ್ದರು ಆಗಿನ ಹಳೆ ಸ್ನೇಹಿತರು, 1 ರೂಪಾಯಿ ಕೊಡಲಿಲ್ಲ. ನನ್ನ ಕರ್ಕೊಂಡು ಹೋದಾಗ ಅವತ್ತು ಸಹ ನಾನೇ ಕೊಡಬೇಕಾಯಿತು, ಅವ್ರ ಜೋಬಿಂದ 1 ರೂಪಾಯಿ ತೆಗಿಲಿಲ್ಲ. ಅವ್ರ ಹಳ್ಳಿಗೆ ಹೋಗಿದ್ದೇನೆ, ಅವ್ರ ಊರಿಗೆ ಹೋಗಿ ಬಂದೆ ಕಾಫಿ ಕುಡಿದು ಬಂದೆ. ಆಗ ಇನ್ನು ಕೆ ಆರ್ ಪೇಟೆ ನಿಮಗೆ ಹೇಳಬೇಕು ಅನ್ನೋದ್ರೆ 200 ಕುಟುಂಬಕ್ಕೂ ನಾನು 50,000 ರೂಪಾಯಿಗಳನ್ನ ಕೊಟ್ಟೆ ಅವತ್ತು ಕೈನಿಂದ. ಕೆಲವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಬಡವರಿಗೆ. ಇಲ್ಲ ಇರೋಣ 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 ಸುಮ್ಮನೆ ಇರೋಣ ಸುಮ್ಮನೆ ಏನಣ್ಣ ಅದು ಬೇಡ ಬೇಡ, ಅವ್ರು ಇರಬೇಕು ಇರೋಣ. ಅಲ್ಲಿ ನಮ್ಮ ಇವರೆಲ್ಲ ನನ್ನ ಸ್ನೇಹಿತರೆ, ಅವರು ಇವರೆಲ್ಲ ನಮ್ಮ ಸ್ನೇಹಿತರೆ, ಕೂತ್ಕೊಳ್ಳೋಣ. ನನ್ನ ಬಗ್ಗೆ ಅಭಿಮಾನ ಇಟ್ಟಿರೋ ಇವರೆಲ್ಲ ಅಲ್ಲಿ ಬೇರೆ ಇರ್ತಾರೆ, ಕೂತ್ಕೊಳ್ಳಿ. ಇಡೀ ರಾಜ್ಯದಲ್ಲಿ ನಮ್ಮ ರಿಪೋರ್ಟರ್ಗಳೇನಿದ್ದಾರೆ ಕೂತ್ಕೊಳ್ಳೋಣ ದಯವಿಟ್ಟು. ನಮ್ಮ ಯಾವುದೇ ಮಾಧ್ಯಮದ ರಿಪೋರ್ಟರ್ ಇರಲಿ ನನ್ನ ಬಗ್ಗೆ ಯಾಕಪ್ಪ ಏನಾಯಿತು ಹಾಂ ಸಿಂಗಾರಿಗೆ ಹುಡ್ರು ಏ ಕೂತ್ಕೊಳ್ಳೋಣ.